ಎಲ್ಲರಿಗೂ ನಮಸ್ತೆ ಆ್ಯಂಡ್ ಗಣಪನ ಏನ ಮಾತಾಡೋದು ಹಾಡ ಹಾಡ ನಿಮ್ ಸಿನಿಮಾ ಹಾಡಬೇಕು ಅವ್ರ ಸಿನಿಮಾ ಹಾಡಬೇಕಂತ ಆಲ್ಮೋಸ್ಟ್ ನಾನು ಗಣಪನ ಸಾಂಗ್ ಎಲ್ಲ ಫ್ಯಾನ್ ಆಕ್ಚುಲಿ ನಾನು ಮುಂಗಾರು ಮಳೆಯಿಂದ ಇವತ್ತಿನವ್ರಿಗೆ ಏನೋ ಒಂದು ಎರಡು ಸಿನಿಮಾ ಹುಟ್ಟಿರಬೇಕು ಎಲ್ಲ ಸಿನಿಮಾ ನೋಡಿದ್ದೀನಿ ಆ ಇನೋಸೆನ್ಸ್ ಫೇಸ್ ಇದೆಯಲ್ಲ ತುಂಬ ಕಿಲ್ ಮಾಡುತ್ತೆ ಬೇಸಿಕಲಿ ಹುಡುಗರನ್ನಲ್ಲ ಹುಡುಗಿರನ್ನ ಸ್ವಲ್ಪ ಮನೇಲಿ ಹೇಳ್ಬೇಕು ಓಕೆ ಇಲ್ಲ ಮೊದಲನೇದಾಗಿ ಸಖತ್ ಸುನಿಯವರು ಸಿಂಪಲ್ ಸಿಂಪಲ್ ಅಂತ ಹೇಳ್ಕೊಂಡು ದೊಡ್ಡದಾಗೆ ಸಖತ್ತಾಗಿ ಮಾಡ್ತಿದ್ದಾರೆ ಸೊ ನಿಮ್ಮ ಸಿನಿಮಾ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಿನಿಮಾ ನೋಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದೀರಿ ಆ್ಯಂಡ್ ಕೆವಿಎನ್ ಪ್ರೊಡಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಎಲ್ಲರೂ ಮಾತಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ ಬೇರೆ ಇಂಗ್ಲೀಷಲ್ಲಿ ಏನು ಹೇಳ್ತಾರಲ್ಲ ಏನೋ ಫ್ಯಾಷನ್ ಲೈಕ್ ಆ ಥರ ಪ್ರೊಡಕ್ಷನ್ ಯಾಕೆಂದ್ರೆ ಒಂದು ಕತೆ ಆಗ್ಲಿ ಸಾಂಗ್ಸ್ ಆಗ್ಲಿ ಕಲಾವಿದರನ್ನ ಸೆಲೆಕ್ಟ್ ಮಾಡೋದಾಗ್ಲಿ ತುಂಬನೇ ಚೂಸ್ ಇದ್ದಾರೆ ಕೆವಿಎನ್ ಟೀಮ್ ಇದೆಲ್ಲ ವೆಂಕಟ್ ಸರ್ ಆಗಲಿ ಆಮೇಲೆ ಸುಪ್ರೀತವ್ರು ಆಗಲಿ ನಾನು ಜಾಸ್ತಿ ಮೇಡಮ್ ಅವ್ರು ಮೀಟ್ ಮಾಡಿಲ್ಲ ಒಂದು ಸರ್ ಮನೆಗೆ ಹೋದೆ ಮೀಟ್ ಮಾಡಿದೆ ಮಾತಾಡೋದು ಸಿನಿಮಾ ಬಗ್ಗೆ ತುಂಬ ಆಸಕ್ತಿ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ವೆಂಕಟ್ ಸರ್ ಏನಕ್ಕೆ ಇಷ್ಟ ಅಂತಂದರೆ ಏನೇ ಒಂದು ಸಿನಿಮಾ ಕತೆ ಹೇಳಿ ಅವ್ರಿಗೆ ಒಂದು ಕತೆ ಹೇಳಿದ್ರೆ ಅವರು ಅದನ್ನು ಸಡನ್ಲಿ ಒಪ್ಪಲ್ಲ ಅಂತ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಬಿಟ್ಟು ಸ್ವಲ್ಪ ಏನು ಐಸ್ ಕ್ರೀಮ್ ಬಿಸಿ ಕೊಡಿಸ್ಬಿಟ್ಟು ಅದನ್ನ ಚೂರು ಏನಾದ್ರು ನೋಡಿ ಅದನ್ನೇನೇ ಬೇರೆ ಮಾಡ್ಬೋದು ಅಂತಾರೆ ಸೊ ಆ ಥರ ಒಂದು ಅದ್ಭುತ ಒಂದು ಲೀಸನರ್ ಅಂತ ಹೇಳ್ತೀವಿ ನಾವು ಸೊ ಆ ಥರದೊಂದು ಇದವರು ಅವರಿಂದ ನಾವು ಸುಮಾರು ಕತೆ ಚರ್ಚೆಯಲ್ಲಿ ಸುಮಾರು ಕಲ್ತಿದ್ದೀನಿ ಕೂಡ ನಾನು ಸಮ್ ಟೈಮ್ ದೆನ್ ವೆರಿ ಗುಡ್ ಹಾರ್ಟ್ ಆ್ಯಂಡ್ ತುಂಬ ಬಿಸ್ನೆಸ್ ಮ್ಯಾನ್ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬನೇ ಇವನ್ ಇರೋ ಒಬ್ಬ ದೊಡ್ಡ ವ್ಯಕ್ತಿ ಅಂತ ನನ್ನ ಅಲ್ಲಿಂದ ಇದು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನನ್ನು ಇಲ್ಲಿ ಕರೆಸಿದ್ರಿ ಸೊ ಥ್ಯಾಂಕ್ ಯು ಆ್ಯಂಡ್ ನಮ್ಗೆ ಇನ್ಯಾರ ಬಗ್ಗೆ ಹೇಳೋದು ನಾನು ಗಣಪನ ಬಗ್ಗೆ ಮಾತಾಡಲ್ಲ ನಾನು ಆಗೋದಿಲ್ಲ ಅವನ ಹತ್ರ ಅವನ ಜೊತೆ ಅವನ ಹತ್ರ ಅವನ ಬಗ್ಗೆ ಮಾತಾಡಕ್ ಆಗದೇ ಇಲ್ಲ ಅಲ್ಲಿಂದ ಮಾತಾಡಬೇಕಾಗುತ್ತೆ ಅವ್ನು ಮಾತಾಡ ಅಲ್ಲೋ ಕುತ್ಕೊಂಡ್ರೆ ಬಿಡಲ್ಲ ಅವ್ನು ರೇಗಿಸ್ತಾನ ಗಣಪರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಆಲ್ಮೋಸ್ಟ್ ಅಲ್ಲಿ ಅವ್ರ ಮನೆಗೆ ಹೋಗಿದ್ದೀನಿ ಅವ್ರ ಮನೇಲಿ ನನಗೆ ಊಟ ಹಾಕಿದ್ದಾರೆ ತುಂಬಾನೇ ಒಳ್ಳೆ ಫ್ಯಾಮಿಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಇನೋಸೆನ್ಸ್ ಇದೆ ಫೇಸ್ ತುಂಬಾ ಇನೋಸೆನ್ಸ್ ಇದೆ ತುಂಬಾ ಕಿಲ್ ಮಾಡ್ತಾರೆ ನಾನು ಈ ಸಾಂಗ್ ನೋಡುವಾಗ್ಲೂ ಸಕ್ಕ ಸಾಂಗ್ ನೋಡುವಾಗ್ಲೂ ಅಷ್ಟೇ ಅನ್ಕೊಂಡೆ ನಾನು ಸಮ್ ಟೈಮ್ ಯಾವುದೇ ಹುಡುಗಿ ಆಗಲಿ ಯಾವುದೇ ಹುಡುಗ ಆಗಲಿ ತುಂಬಾ ಅಳುವು ಬಂದ್ಬಿಡುತ್ತೆ ಅವ್ರ ಮುಖ ನೋಡಿದ ತಕ್ಷಣ ಅಷ್ಟು ಇನೋಸೆನ್ಸ್ ಆಗಿ ರಿಯಾಕ್ಟ್ ಮಾಡ್ತಾರೆ ಏನಾದರೂ ಒಂದು ಸಮ್ ಇದ್ರೆ ಸೊ ಐ ಎಮ್ ಯುವರ್ ಫ್ಯಾನ್ ಗಣಪಣ್ಣ ನಿಜವಾಗ್ಲೂ ನಾನು ಅದ್ಭುತವಾಗಿ ಮಾಡ್ತೀರ ಕೆಲವು ಎಮೋಷನ್ಸ್ ಏನ್ಗಳು ನಂಗೆ ತುಂಬ ಇಷ್ಟ ಎಮೋಷನ್ಸ್ ಅಂದ ತಕ್ಷಣ ಪ್ರೇಮ ಅಂತಾರೆ ಪ್ರೇಮ ಏನಿಲ್ಲ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡ್ತೀರಿ ಸೊ ನಂಗೆ ತುಂಬ ಇಷ್ಟ ನೀವು ಆ್ಯಂಡ್ ನಿಮ್ಮ ಸಹಜ ಗುಣ ಎಲ್ಲರನ್ನೂ ಒಂದು ನಗ್ನಗ್ತ ಮಾತಾಡ್ಸೋದು ತುಂಬ ಇಷ್ಟ ಲವ್ ಯು ಆ್ಯಂಡ್ ಅಣ್ಣನ ಬಗ್ಗೆ ಏನು ಹೇಳೋಂಗಿಲ್ಲ ಇಷ್ಟ ಈ ಒಂಥರ ಲೆಸೆಂಡ್ ಇದ್ದಂಗೆ ರಗಡ ನಮ್ಗೆಲ್ಲರೂ ಎಲ್ಲ ವಿಷಯದಲ್ಲೂ ಕಲಾವಿದರು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕ್ಯಾಮ್ರಾ ಹಿಂದೆ ಕುತ್ಕೊಂಡು ಮಾತಾಡ್ತಿರ್ತೀವಿ ನಾವು ಬೇರೆ ಏನೂ ಇಲ್ಲ ಸಿನಿಮಾ ಅದಂಗೆ ಆ ಪಾತ್ರ ಹಿಂಗೆ ಈ ಪಾತ್ರ ಅಪ್ಪಾಜಿಯವ್ರು ಹೇಳ್ತಿದ್ರಂತೆ ಅವಾಗ ಮೊದಲು ಪಾತ್ರ ಹಂಗೆ ಆ ಪಾತ್ರ ಮಾಡ್ಬೇಕು ಅಂದ್ಬಿಟ್ಟು ಅಪ್ಪಾಜಿ ಆ ಥರ ಆ ಪಾತ್ರ ಹಂಗೆ ಸರ್ ಈ ಪಾತ್ರ ಹಿಂಗೆ ಮಾಡ್ಬೋದು ಸರ್ ಹಂಗೆ ಮಾಡ್ಬೋದು ಅಷ್ಟು ಎನ್ಕರೇಜ್ಮೆಂಟ್ ಇದೆ ಸೊ ಅಣ್ಣ ಬಗ್ಗೆ ಇನ್ನೇನು ಹೇಳೋದು ನಾವು ಕಲೆ ಯಾವಾಗಲೂ ಕಲೆ ಮತ್ತು ಪಾತ್ರ ಅಂದರೆ ಮುಂದಿರ್ತಾರೆ ಸೊ ಆ್ಯಂಡ್ ನಮ್ಮ ಸುಪ್ರೀತ್ ಅವರು ಹೇಳೋಂಗಿಲ್ಲ ಹಿಂದೆ ಹಿಡಿದು ಬಿಡ್ತಾರೆ ಯಾವ್ದಾರು ಒಂದು ಕೆಲಸ ಅಂದರೆ ಸೊ ತುಂಬನೇ ಒಳ್ಳೆ ಸಪೋರ್ಟರ್ಸ್ ನಮಗೆಲ್ಲ ನಮಗೇನಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರಕ್ಕೆ ಒಳ್ಳೆ ಇದನ್ನು ಮಾಡ್ತಾರೆ ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಸಖತ್ತು ಟೀಮ್ಗೆ ಒಳ್ಳೇದಾಗಲಿ ಈಗ 26ಕ್ಕೆ ಬರ್ತದೆ ಕನ್ನಡ ಸಿನಿಮಾ ಸೊ ಎಲ್ಲರ ಸಿನಿಮಾಗಳು ನಮ್ಮ ಸಿನಿಮಾಗಳ ಕನ್ನಡ ಸಿನಿಮಾ ಅಂದ ತಕ್ಷಣ ಸಖತ್ನ ನೋಡಿ ಸೊ ಎಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಅಣ್ಣ ಏನಾದರೂ ಪ್ರಾಬ್ಲಮ್ ಫಿಲ್ಮ್ ಇದ್ರೆ ಇದನ್ನು ಕಾಟುವ ಸಿನಿಮಾ ಪಡಿಕೊಂಡ್ರು ದಯವಿಟ್ಟು ಇದನ್ನೇನು ಮಾರ್ಕೆಟ್ ಇರಕೊಂಡ್ರು ಓಕೆನಾ ಡನ್ ಥ್ಯಾಂಕ್ ಯು ಲವ್ ಯು ಮುಖ್ಯ ಇದನ್ನೇ ತಮ್ಮನೇ ಇದಾಗ ಆಗ್ತಾರೆ ನೋಡಿ ಅದಕ್ಕೆ ಹೇಳಿದ್ದು ನಾನು
ಅಷ್ಟೇನಾ ನಗರಲೇ ಓ ಓರಪ್ಪ ನಮಗೆ ಆಗಲ್ಲ ಗುರು ನೀವು ಇಲ್ಲ ನಗ್ತಾ ಇದ್ದಾರೆ ಸೌಂಡ್ ಬರ್ತಾ ಇಲ್ಲ ಅಷ್ಟೇ ಸರ್ ಎಲ್ಲರೂ ಮನಸಾರೆ ನಗ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ನನಗೆ ನಾನು ಒಂದು ಕಾಮಿಡಿ ಟೈಮ್ ಮಾಡ್ತಾ ಇದ್ದೆ ಅವಾಗ ಇವರ ಒಂದು ಸಾಂಗ್ ದೊಡ್ಡ ಹಿಟ್ ಆಗಿತ್ತು ಮ್ಯಾಸಿವ್ ಹಿಟ್ ಆ ಟೈಮಲ್ಲಿ ಪ್ರೇಮ್ ಸರ್ ಗೆ ಫೋನ್ ಮಾಡ್ಬಿಟ್ಟು ಡೈರೆಕ್ಟರ್ ಏನ್ಬಿಟ್ಟು ಹೀಗೆ ಮಾತಾಡ್ತಾ ಮಾತಾಡ್ತಾ ಆಮೇಲೆ ಹೇಳಿದೆ ಪಾಪ ಹಾಡು ಎಷ್ಟು ಇನ್ನೋಸೆಂಟ್ ಅಂದ್ರೆ ಸರ್ ನಿಮ್ಮ ಫ್ಯಾನು ನಿಮ್ಮ ಹಾಡು ಕೇಳಿದ್ದೀನಿ ನಾನು ಅಂತ ನಾನು ಕಾಮಿಡಿ ಟೈಮಿಂದ ಫೋನ್ ಮಾಡಿ ಮಾತಾಡ್ತಾ ಇದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಹೌದಾ ಯಾರು ಯಾರು ಹೌದು ಹೌದು ವೆರಿ ಗುಡ್ ವೆರಿ ಗುಡ್ ಓ ಸೂಪರ್ ಸೂಪರ್ ಥ್ಯಾಂಕ್ ಯು ಸೊ ನಾನು ಅದಾದಮೇಲೆ ಹೇಳಿದೆ ಸರ್ ನಿಮ್ಮ ವಾಯ್ಸು ರಾ ಇದೆ ಎಕ್ಸ್ಕ್ಯೂಸ್ ಮೀ ಸಾಂಗು ಅದು ಅಮ್ಮನ ಬಗ್ಗೆ ಸಾಂಗ್ ಇದಿಲ್ಲ ಸರ್ ನನಗೆ ಭಾಳ ಇಷ್ಟ ಹಾಡಿ ಸಾರ್ ಅಂದೆ ಇಟ್ ವಾಸ್ ನಾಟ್ ಆ್ಯಸ್ ಎ ಗಣೇಶ್ ಇಟ್ ವಾಸ್ ಆ್ಯಸ್ ಎ ಫ್ಯಾನ್ ಒಬ್ಬ ಕಾಲರ್ ಫೋನ್ ಮಾಡಿದ್ದಾನೆ ಅಂತ ಹೇಳಿದೆ ಅವರು ಇಡೀ ಪಲ್ಲವಿ ಹಾಡಿದ್ರು ರೀ ಒಬ್ಬ ಫ್ಯಾನ್ ಫೋನ್ ಮಾಡಿದ್ ಇಡೀ ಪಲ್ಲವಿ ಹಾಡಿದ್ರು ರೀ ಅಷ್ಟು ಇನ್ನೋಸೆಂಟ್ ಪ್ರೇಮ ಅವರು ಅದು ನನಗೆ ಭಾಳ ಇಷ್ಟ ಆಯಿತು ಇದನ್ನು ನಾನು ಯಾವ ವೇದಿಕೆಯಲ್ಲೂ ಹೇಳ್ಕೊಂಡಿಲ್ಲ ಹೇಳ್ಕೊಳ್ಳೋವಂಥ ಟೈಮ್ ಸಿಕ್ಕಿರಲಿಲ್ಲ ಇವತ್ತು ಒಳ್ಳೆ ವೇದಿಕೆ ಸಿಕ್ತು ಹೇಳ್ತಾ ಇದ್ದೀನಿ ಆ ಹಾಡು ಹಾಡಲೇಬೇಕು ಸರ್ ಥ್ಯಾಂಕ್ ಯು ನೀವು ನನ್ನ ಮೇಲೆ ಇಷ್ಟು ಅಭಿಮಾನ ಇಟ್ಟು ತುಂಬ ಹಳೆಯದೆಲ್ಲ ಹೇಳ್ತೀರ ತುಂಬ ಥ್ಯಾಂಕ್ಸ್ ನಿಮ್ಮ ಪ್ರೀತಿಗೆ ಆ್ಯಂಡ್ ಬ್ರಹ್ಮ ವಿಷ್ಣು ಶಿವಾಯ ದೇಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇನೆ ತಾಯಿ ರಾಗಿಗೆ ಒಂದೇ ತೆನೆ ದಾರಿಗೆ ಒಂದೇ ಕೊನೆ ಸೃಷ್ಟಿಸೋ ಜೀವ ಒಂದೇನೆ ತಾಯಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್